ಕಳೆದ ಶತಮಾನದಲ್ಲಿ ಬಹುದೊಡ್ಡ ಗಾಯಕ ಆಗಿ ಹೋದ. ಅವನು ಬದುಕಿದ್ದಾಗಲೇ ದಂತಕಥೆ ಆದಂಥವನು. ಅವನ ಹೆಸರು ಎನ್ರಿಕೋ ಕಾರುಜೋ ಅಂತ. ಎಷ್ಟು ಮಟ್ಟಿಗೆ ಅವನು ದಂತಕಥೆ ಆಗಿದ್ದ ಅಂದ್ರೆ, ಎನ್ರಿಕೋ ಕಾರುಜೋ ಹಾಡ್ತಾನೆ ಅಂದ್ರೆ ಸಾವಿರಾರು ಜನ 3 ತಿಂಗಳ ಮೊದಲು 4 ತಿಂಗಳ ಮೊದಲು ಟಿಕೆಟ್ ಬುಕ್ ಮಾಡಿ ಅವನು ಹಾಡು ಕೇಳ್ತಾ ಇದ್ರಂತೆ. ಅಂತಹ ದಂತಕಥೆ ಆದಂಥವನು. ಆದರೆ ವಯಸ್ಸು ಒಂದಿರುತ್ತಲ್ಲ, ಅವನಿಗೆ 60 ಆಯ್ತು, ಮೇಲೆ ಹೋಗ್ತಾ ಇತ್ತು. ಆ ಮೊದಲಿನ ಮಾರ್ದವತೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಆ ಹೊತ್ತಿಗೆ ಇಟಲಿಯ ಇನ್ನೊಬ್ಬ ಹುಡುಗಿ ಹಾಡುವಳು ಬಂದ್ಲು. ಅದ್ಭುತ ಗಾಯಕಿ ಆಕೆ, ಎಷ್ಟು ಚೆನ್ನಾಗಿ ಹಾಡ್ತಿದ್ಲು. ಆಕೆಗೆ ಸುಮಾರು 24-25 ವರ್ಷ ಇರಬೇಕು. ಆಕೆಗೆ ಒಂದು ಆಸೆ ಇತ್ತು, ಏನು ಅಂದ್ರೆ ತಾನು ಸಾಧ್ಯ ಆದ್ರೆ ಎನ್ರಿಕೋ ಕಾರುಜೋ ಜೊತೆಗೆ ಒಂದೇ ಕಾರ್ಯಕ್ರಮದಲ್ಲಿ ಹಾಡಬಹುದಾ ಅಂತ. ಯಾರಿಗಾದ್ರೂ ಆಸೆ ಇರೋ ಸಹಜ ಅದು. ಎಷ್ಟೋ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಆತ ಎವರೆಸ್ಟ್ ತುದಿ ಮೇಲಿದ್ದಾನೆ ಈಗ, ಪಾಪ ಸಣ್ಣ ಹುಡುಗಿ ಈಗ ಶುರು ಮಾಡಿದ್ದಾರೆ ಹಾಡೋದಕ್ಕೆ. ಹೊಂದ್ಲಿಲ್ಲ, 4 ವರ್ಷ ಬಿಡ್ಲಿಲ್ಲ ಆಕೆ. ಒಂದೇ ಸಮ ಬೆನ್ ಹತ್ತಿಕ್ಕೆ ಪ್ರಯತ್ನ ಮಾಡಿದಾಗ ಒಂದು ಅವಕಾಶ ಸಿಕ್ತು. ತೀರ್ಮಾನ ಆಯ್ತು, ಇಂಥ ದಿವಸ ಇಂಥ ಊರಲ್ಲಿ ಒಂದು ದೊಡ್ಡದೊಂದು ಹಾಲ್ ತಗೊಂಡಿದ್ದಾರೆ, ಅಲ್ಲಿ ಕಾರ್ಯಕ್ರಮ ಆಗಬೇಕು. ಎನ್ರಿಕೋ ಕಾರುಜೋ ಹಾಗೂ ಎಡಿತ್ ಮೇಸನ್ ಇಬ್ರು ಹಾಡಬೇಕು ಅಂತ ಆಯ್ತು. ನೋಡಿ, ಪ್ರಚಾರ ಆಯ್ತು. ಪ್ರಚಾರ ಆದ ದಿವಸಾನೇ ಎಲ್ಲ ಟಿಕೆಟ್ಗಳು ಮಾರಾಟ ಆದ್ವು. 4 ತಿಂಗಳ ಮೊದಲು ಆ ದಿವಸ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ದೊಡ್ಡ ಆಡಿಟೋರಿಯಂ ಅಲ್ಲಿ 5,000 ಜನ ಕೂತಿದ್ದಾರೆ. ಎನ್ರಿಕೋ ಕಾರುಜೋ ಹಾಡು ಕೇಳಬೇಕು, ಈ ಹುಡುಗಿ ಯಾರು, ಎಡಿತ್ ಮೇಸನ್, ಆಕೆದು ಕೇಳಬೇಕು ಅಂತ ಬಂದಿದ್ದಾರೆ. ಆ ಸ್ಟೇಜ್ ಮೇಲೆ ಹೋಗುವಾಗ ಮೆಟ್ಲು ಹತ್ತಿ ಹೋಗ್ತಾ ಇದ್ರು, ಹಿಂದೆ ಬರದೆ ಹಿಂದೆ ಹೋಗ್ಬೇಕು. ಹೋಗುವಾಗ ನೋಡಿ, ಮುಂದಿನ ಹೆಜ್ಜೆ ಕಾರುಜೋ ಮುಂದಿನ ಹೆಜ್ಜೆಯಲ್ಲಿ ಇದ್ದಾರೆ, ಹಿಂದಿನ ಮೆಟ್ಲಲ್ಲಿ ಎಡಿತ್ ಮೇಸನ್ ಅವನ ಹಿಂದೆ ಹೋಗ್ತಾ ಇದ್ದಾಳೆ. ಆಕೆ ಗಮನಿಸಿದ್ಲು, ಎನ್ರಿಕೋ ಕಾರುಜೋ ಕೈ ನಡುಗ್ತಾ ಇತ್ತು, ಒಂದೇ ಸಮ ಕೈ ನಡುಗ್ತಾ ಇತ್ತು. ಆಕೆ ಆತನ ಭುಜ ತಟ್ಟಿ ಕೇಳಿದ್ಲು, ಸರ್ ಹುಷಾರಿಲ್ವಾ ಸರ್ ಅಂತ ಕೇಳಿದ್ಲು. ಇಲ್ಲ, ಆರೋಗ್ಯ ಚೆನ್ನಾಗಿದೆ ನಂದು, ಏನ್ ತೊಂದರೆ ಇಲ್ಲ ಅಂದ ಕಾರುಜೋ. ಆದ್ರೆ ನಿಮ್ ಕೈ ನಡುಗ್ತಾ ಇದೆ ಸರ್ ಅಂದ್ಲು. ಹೌದಮ್ಮ, ಕೈ ನಡುಗ್ತಾ ಇದೆ, ಯಾಕಂದ್ರೆ ಭಯ ಆಗಿದೆ ನನಗೆ ಅಂತ. ಆಕೆ ಅದು ನಿಮಗೆ ಯಾಕೆ ಸರ್ ಭಯ ಆಗ್ಬೇಕು, ನನಗ್ ಭಯ ಆಗ್ಬೇಕು ನಿಮ್ ಜೊತೆಗೆ ಹಾಡೋದಕ್ಕೆ, ನಿಮ್ಮಂತ ದಂತಕತೆ ಆದ ಮನುಷ್ಯನ ಜೊತೆಗೆ ಹಾಡೋದಕ್ಕೆ ನನಗ್ ಭಯ ಆಗ್ಬೇಕು, ನಿಮಗೆ ಯಾಕೆ ಭಯ ಆಗ್ಬೇಕು ಅಂತ ಕೇಳಿದ್ಲು. ಆಗ ಆತ ಹೇಳಿದಂತ ಮಾತು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಿ ಆದಂತ ಮಾತು. ಆತ ಹೇಳ್ತಾನೆ, ಮಗು ನೀನ್ ಗಾಬರಿ ಆಗ್ಬೇಕಾಗಿಲ್ಲಮ್ಮ, ನೀನ್ ಭಯ ಪಡ್ಬೇಕಾಗಿಲ್ಲ, ನಾನ್ ಭಯ ಪಡ್ಬೇಕು. ಯಾಕಂದ್ರೆ ಜನ ನಿನ್ನಿಂದ 100% ಮಾತ್ರ ಅಪೇಕ್ಷೆ ಮಾಡ್ತಾರೆ, ಅದು ನನ್ನಿಂದ 200% ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡಿ ಹೇಗಿದೆ, ಒಬ್ಬ ದೊಡ್ಡ ಸಾಧಕ ಬಂದ್ರೆ ಅವನ್ ಎಷ್ಟೇ ಚೆನ್ನಾಗಿ ಹಾಡಿದ್ರು ಒಂದು ಚೂರ್ ಚೆನ್ನಾಗಿ ಹಾಡಿದ್ರೆ ಇವತ್ತಿಲ್ರಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ಲಿಲ್ಲ ಅಂತಾರೆ. ಆದ್ರೆ ಸ್ಟಾರ್ಟಿಂಗ್ ಇರುವಾಗ ಆಗ ಹಾಡುವಂತ ಹುಡುಗಿ ಹಾಡಿದಾಗ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತಾರೆ. ಅದಕ್ಕೆ ಹೇಳಿದ ಕಾರುಜೋ, ಅಮ್ಮ ನೀನ್ ಹಾಡಿದಾಗ ಜನ ನಿನ್ನ 100% ಅಪೇಕ್ಷೆ ಮಾಡ್ತಾರೆ, ನನ್ನಿಂದ 200% ಅಪೇಕ್ಷೆ ಮಾಡ್ತಾರೆ ಅಂತ. ಸಾಧನೆಯ ಶಿಖರಕ್ಕೆ ಏರೋದು ಕಷ್ಟ, ಆದ್ರೆ ಸಾಧನೆಯ ಶಿಖರದಲ್ಲಿ ಅಲ್ಲೇ ಉಳ್ಕೊಳ್ಳೋದಿದೆಯಲ್ಲ, ಬಹುದೊಡ್ಡ ಪರಿಶ್ರಮ, ಕಷ್ಟ ಮತ್ತು ದೊಡ್ಡ ಸವಾಲು ಅಂತ. ಅಂತ ಕಾರುಜೋನ್ ಮಾತು ನಮ್ಗೆ ಎಚ್ಚರ ಇರಬೇಕು. ನಾವೇನೋ ಒಂದು ಚೂರು ಸಾಧನೆ ಮಾಡಿದ ತಕ್ಷಣ ಹೆಮ್ಮೆಯಿಂದ ಬೀಗಿ ಬಿಡ್ತೇವೆ, ನನ್ನಿಂದ ಆಯ್ತು ಅಂತ ಹೇಳಿ. ಆದ್ರೆ ಕಾರುಜೋನ್ ಅಂತ ಅವನು ಹೇಳಿದ್ದು, ಎತ್ತರಕ್ಕೆ ಹೋದಷ್ಟು ಜನರ ಅಪೇಕ್ಷೆ ಹೆಚ್ಚಾಗೋದ್ರಿಂದ ನನ್ನ ಕೃತಿಯಲ್ಲಿ ಕೂಡ ಆ ಪರಿಣಾಮ ಕಾರ್ತಾ ಬರಬೇಕು ಅಂದಾಗ ಮಾತ್ರ ಸಾಧಕ ಸಾಧಕನಾಗೇ ಉಳಿತಾನೆ, ಎತ್ತರದ ಹಾದಿಯಲ್ಲಿ ಮುಂದುವರಿತಾನೆ.